ಚಂದ? ಹೌದಣ್ಣ, ಅದೇನೆ. ಕಾರ್ತಿಕ್ ಅಣ್ಣ, ಇದ್ಯಾರ ಲೆಕ್ಕನೋ ಅಣ್ಣ? ಅದು ನೀವೇ ತಗೊಂಡಿದ್ದಣ್ಣ. ನಾನ್ ತಗೊಂಡಿದ್ದು ಲೆಕ್ಕ ಬರಿಬೇಕಾ ನೀನು? ತಡ, ರಾತ್ರಿ ಎಲ್ಲಿ ಹೋಗಿದ್ದೆ? ಅದು ಲೇಟ್ ಆಯ್ತು, ಫ್ರೆಂಡ್ ಮನೆಲ್ಲ ಮಲ್ಕೊಂಡಿದ್ದೆ ಅಣ್ಣ. ಬುದ್ಧಿ ಇಲ್ವಾ ನಿಮ್ಗೆ? ಬುದ್ಧಿ ಇಲ್ಲ? ಒಂದ್ ಫೋನ್ ಮಾಡ್ಬೇಕು ಇಲ್ಲ ಮೆಸೇಜ್ ಕಳಿಸ್ಬೇಕು ಅನ್ನೋದಿಲ್ಲ ನಿಮ್ಗೆ? ಯಾಕ್ರೆ ಕಿರಿಸ್ತಾ ಇದ್ದೀರಾ? ಏಯ್, ನನ್ ಟೆನ್ಷನ್ಗೆ ರಾತ್ರಿ ಎಲ್ಲ ನಿಂತೆ ಬಂದಿಲ್ಲ. ಹೋಗ್ ಹೋಗ್ ಹೋಗು. ನನ್ ಮಾತು ಎಲ್ಲಿ ಕೇಳ್ತೀರಾ? ನೋಡು, ರಾತ್ರಿ ಅವತ್ ಲೇಟ್ ಆದ್ರೆ ಫೋನ್ ಮಾಡು. ಹ್ಮ್, ಸರಿ ಸರಿ, ಹೋಗ. ಏ ಕಾರ್ತಿಕ್, ಬಾಯಿಲಿ ಕುಡ್ದಿದ್ದ ರಾತ್ರಿ? ಇಲ್ಲ ಅಣ್ಣ, ವಾಸನೆ ಬರ್ತಾ ಇದೆ. ನೋಡು, ಗುಂಡಾಕು ಬೇಡ ಅಂತ ಹೇಳಲ್ಲ, ಆದ್ರೆ ತುಂಬಾ ಕುಡ್ದು ರಾತ್ರಿ ಎಲ್ಲ ಹೊರಗಡೆ, ನಿನ್ ಗೊತ್ತಲ್ಲ ನಮ್ಗಾಗೋರು ಆಗದೆ ಇರೋರು. ಹ್ಮ್, ನಿನ್ಗೆ ಅರ್ಥ ಆಗಿರ್ಬೇಕು. ಹ್ಮ್, ನೋಡು, ಇನ್ಮೇಲೆ ನೀನ್ ಗುಂಡು ಹಾಕ್ಬೇಕು ಅಂದ್ರೆ ನಿನ್ ರೂಮಲ್ಲೇ ಹಾಕು. ಹ್ಮ್, ಓಕೆ ಅಣ್ಣ, ಹೋಗು. ಹಲೋ, ಕಪ್ಪನಲ್ಲಿ ಕದ್ದು ಕದ್ದು ನೋಡ್ತೀಯಾ ತಾನೆ? ಇವತ್ತು ನಮ್ಮನೇಲಿ ಯಾರು ಇಲ್ಲ. ನಿನಗೆ ಸ್ವಲ್ಪ ಆದ್ರೂ ಧೈರ್ಯ ಇದ್ರೆ ಮನೆಗ್ ಬಾ. ಧ್ರುವ ಎಲ್ರು? ಗೊತ್ತಿಲ್ಲ ಮಗ, ಅಣ್ಣನ ಮಗ ಫೋನ್ ರಿಸೀವ್ ಮಾಡ್ತಿಲ್ಲ ಕಣೋ. ಒಳ್ಳೆ ಟೈಮಲ್ಲಿ ಕೈ ಕೊಟ್ಟ. ನಿಮ್ದು ಬ್ಯಾಟಿಂಗ್ ಬೌಲಿಂಗ? ಅಣ್ಣ ಒಂದ್ ನಿಮಿಷ ಹೇಳ್ತೀನಿ. ಲೋ, ಬೌಲಿಂಗ್ ಬ್ಯಾಟಿಂಗ್? ಬ್ಯಾಟಿಂಗ್ 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 ಅಣ್ಣದ ಮಗ, ಆಮೇಲೆ ಲೇಟ್ ಆಗಿ ಬಂದ್ರು ಬರ್ಬೋದು ಅವನು. ಬ್ಯಾಟಿಂಗ? ಅಣ್ಣ ನಾವು ಬ್ಯಾಟಿಂಗ್ ಆಡ್ತೀವಿ. ಓಕೆ, ಅವ್ರದ್ದು ಬ್ಯಾಟಿಂಗ್. ಅಣ್ಣನ ಮಗ ಇವತ್ತು ಬರ್ದಿದ್ರು, ನಾಳೆ ಬರ್ತಾನೆ. ಅವನು ಎಲ್ಲಿ ಹೋಗೋನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾಳೆ ನಾನೇ ಓಪನಿಂಗ್ ಬ್ಯಾಟ್ಸ್ಮನ್. ಒಂದ್ ಮ್ಯಾಚ್ ತಾನೇ ಮಗ ಕೈ ಕೊಟ್ಟಿದ್ದು, ಅಷ್ಟಕ್ಕೆಲ್ಲ ಬ್ಯಾಟಿಂಗ್ ಆರ್ಡರ್ ಯಾಕೆ ಚೇಂಜ್ ಮಾಡ್ಬೇಕು? ಕೆರ್ದಲ್ಲಿ ಹೊಡಬೇಕು ಅವ್ನಿಗೆ, ಈಸಿಯಾಗಿ ಗೆಲ್ಲೋ ಮ್ಯಾಚ್ ನ ಕಷ್ಟಪಟ್ಟು ಗೆದ್ದಂಗಾಯ್ತು. ಇಂತ ಮ್ಯಾಚ್ ಮಗ ಧ್ರುವಿನಿಂದ ಹಾಳಾಗೋಯ್ತು. ಫೋನ್ ಮಾಡಿದ್ನ? ಅವನಲ್ಲಿ ಮಾಡ್ತಾನೆ ಫೋನ್ ನ. ಹೇ ಹಾಯ್ ಗೈಸ್, 100 ವರ್ಷ ಆಯಸ್ಕೊಣ, ತಲೆ ಮೇಲೆ ಕಲ್ಲೆ ತಕ್ಕರು ಸಾಯಲ್ಲ, ನಾನೇ ಸಹಿಸ್ತೀನಿ. ಯಾಕ್ರೋ ಮ್ಯಾಚ್ ಏನಾಯ್ತು? ಮ್ಯಾಚ್ ಏನಾಯ್ತು? ಫೋನ್ ಎತ್ತಕ್ಕೆ ಏನಾಗಿತ್ತು? ಅಲ್ಲಿ ಸಿಗ್ನಲ್ ಇಲ್ಲ ಕಣೋಕ್ಕೆ. ಗೆಸ್ಟ್ ಹೌಸ್ ಹೋಗಿದ್ದೆ ಕಣ್ರೋ. ಓ ಕಣ್ರೋ, ಅವಳೇ ಫೋನ್ ಮಾಡ್ ನಾನು ಅವಳು ಗೆಸ್ಟ್ ಹೌಸ್ ಕರೆದ್ಲು. ಏನೇನ್ ಮಾಡ್ದೆ ಹೇಳ ಪ್ಲೀಸ್ ಪ್ಲೀಸ್. ಅಲ್ಲಿ ಕುಚ್ಚುಕು ಕುಚ್ಚುಕು ಸ್ವಿಮ್ಮಿಂಗ್ ಪೂಲ್ ಸಾಂಗ್ ಎಲ್ಲ ಆಯ್ತು ಮಗ. ಹಂಗಾದ್ರೆ ಅದು ಆಗೋಯ್ತಾ? ಅದು ಒಂದ್ ರೀತಿಲಿ ಎಲ್ಲ ಎಲ್ಲ ಮುಗಿಸ್ಬಿಟ್ಟೆ ಮಗ. ಮುಚ್ಚ ವಾಯಿ, ನೀನು ಒಬ್ಬ ಫ್ರೆಂಡೇನು? ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡಿಸಿ ನನಗೊಂದು ಮಾತು ಹೇಳದೆ ನೀನು ಒಬ್ಬನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ಕ್ಯಾಜಿತ್ತು ಮೈಸಕರದಲ್ಲಿ. ಸಮಾಧಾನ ಮಲಿಂಗ, ವಿಡಿಯೋ ಮಾಡಿದ್ರೆ ತೋರ್ಸೋ, ಸಿ ಡಿ ಮಾಡಣ. ಯಾಕ್ರೋ ಯಾಕೆ ಈ ಥರ ನೋಡ್ತಾ ಇದ್ದೀರಾ? ತಪ್ಪಾಗಿ ಇಮ್ಯಾಜಿನ್ ಮಾಡ್ಬೇಡ್ರು, ಅವಳನ್ನ ಮದುವೆ ಆಗ್ತಿದ್ದೀನಿ. ಗೋವಾದಲ್ಲಿ ಒಂದು ರೆಸಾರ್ಟ್, ಊಟಿಲಿ ಒಂದು ಬಂಗ್ಲೆ, ಬೆಂಗಳೂರಲ್ಲಿ ಒಂದು 5-star ಹೋಟೆಲ್ ಮಾಡ್ಕೊಂಡು ನಾನು ಸ್ವಾತಿ ಸೆಟ್ಲ್ ಆಗ್ಬಿಡೋಣ ಅಂತಿದ್ದೀವಿ. ಹಂಗಾರೆ ಮದುವೆ ಆಗೋದು ಗ್ಯಾರಂಟಿ. ನಿಜವಾಗ್ಲೂ 100%. ಹಂಗಾರೆ ನಂಗೂ ಒಂದು ಚಾನ್ಸ್ ಗ್ಯಾರಂಟಿ.